ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಕರ್ನಾಟಕ ಮರಾಠ ಶ್ರೀ ಶಿವಾಜಿ ಮಹಾರಾಜ್ ಸೇನೆಯಿಂದ ಬೆಂಗಳೂರು ನಗರ ಸದಾಶಿವನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಸಿ ಬಳೆದು ಅವಮಾನಿಸಿದ್ದಾರೆ. ಅದೇ ರೀತಿ ಬೆಳಗಾವಿ ನಗರದಲ್ಲಿ ವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ವಿರೂಪಗೊಳಿಸಿದ್ದಾರೆ ಹಾಗೂ ಮಹಾರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಕನ್ನಡ ನಾಡ ಧ್ವಜವನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟಿದವರ ಮೇಲೆ ಯೋಗ್ಯವಾದ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು. ಕನ್ನಡ ನಾಡಿನಲ್ಲಿ ಕನ್ನಡಿಗರು ಮತ್ತು ಮರಾಠರು ಅಣ್ಣ ತಮ್ಮಂದಿರಂತೆ ಅನ್ಯೋನ್ಯವಾಗಿ ಸಹಬಾಳ್ವೆಯಿಂದ ಬೆಳೆದು ಬಂದಿದ್ದು ಇರುತ್ತದೆ. ವೀರರಾಣಿ ಚೆನ್ನಮ್ಮ ಹಾಗೂ ಜಗಜ್ಯೋತಿ ಬಸವೇಶ್ವರರ ಜನಿಸಿದ ಕನ್ನಡ ನಾಡಿನಲ್ಲಿ ಕನ್ನಡ ಅನ್ನವನ್ನು ತಿಂದು ಮಹಾರಾಷ್ಟ್ರ ಪರ ಜಯ ಘೋಷಣೆ ಮಾಡುವವರ ವಿರುದ್ಧ MES ಪುಂಡರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಮಾನ್ಯ ತಹಸೀಲ್ದಾರ್ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಇವರಿಗೆ ಮರಾಠ ಸಮಾಜ ಹಾಗೂ ಹಿಂದೂ ಸಂಘಟನೆಗಳಿಂದ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಸಂಘಟನೆಗಳಿಗೆ ಕಡಿವಾಣ ಹಾಕಬೇಕು, ಅಂತವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕೆಂದು ಇವತ್ತಿನ ದಿವಸ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಸೇನೆ ಸಕಲ ಮರಾಠ ಸಮಾಜ ಹಾಗೂ ಸಕಲ ಹಿಂದೂ ಪರ ಸಂಘಟನೆಗಳ ಮುಖಾಂತರ ಮನವಿಯನ್ನು ತಹಸೀಲ್ದಾರ್ ಅವರ ಮೂಲಕ ಕರ್ನಾಟಕ ಗಲವತ್ತ ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನೀಡುವುದಕ್ಕಾಗಿ ನಾವೆಲ್ಲ ಇವತ್ತಿನ ದಿವಸ ಇಲ್ಲೇ ಸೇರಿದ್ದೇವೆ. ಏನು ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದಂತ ಮರಾಠರು ಈ ಕನ್ನಡ ನೆಲ ಜಲ ಭಾಷೆ ಸಂಸ್ಕೃತಿಗೆ ಗೌರವಿಸಿ ಇಲ್ಲೇ ಅನ್ನ ನೀರವನ್ನು ಕುಡಿದು ಕನ್ನಡವನ್ನು ಕಲಿತು ಕನ್ನಡ ಎಲ್ಲ ವ್ಯವಹಾರಗಳನ್ನು ಮಾಡುತ್ತಾ ನಾವು ಕರ್ನಾಟಕದ ಮರಾಠರು ಎಂದು ನಾವು ಹೆಮ್ಮೆಯಿಂದ ಹೇಳಲು ಇವತ್ತಿನ ದಿವಸ ಬಯಸುತ್ತೇವೆ. ಏನು ಇವತ್ತಿನ ದಿವಸ ಗಡಿ ಭಾಗದಲ್ಲಿ ಮರಾಠಿ ಭಾಷಿಕ ಹಾಗೂ ಕನ್ನಡ ಭಾಷಿಕ ನಡುವಂತಹ ಒಂದು ಸಂಘರ್ಷದಲ್ಲಿ ಏನು ಮಹಾನ ಮಹಾಪುರುಷರ ಒಂದು ಮೂರ್ತಿಗಳನ್ನು ಭಗ್ನ ಮಾಡುವುದಾಗಲಿ ಅವಮಾನಿಸುವುದನ್ನು ಮಾಡುವುದಾಗಲಿ ಮಾಡುವಂತ ಏನು ಕೃತ್ಯವನ್ನು ಗಡಿ ಭಾಗದಲ್ಲಿರುವಂತ MES ಪುಂಡರು ಮಾಡುತ್ತಿದ್ದಾರೆ ಅಂತವರ ವಿರುದ್ಧ ಸರ್ಕಾರ ಪೊಲೀಸರು ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ನಾವು ಒತ್ತಾಯಿಸುತ್ತೇವೆ. ಈಗ ಸಭೆಯನ್ನು ಉದ್ದೇಶಿಸಿ ಶ್ರೀಕಾಂತ್ ಮುದಳೆ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಮಸ್ತ ಇವತ್ತು ಇಲ್ಲಿ ಕೂಡಿದಂತ ಸಮಸ್ತ ಸಮಾಜದ ಬಂಧುಗಳೇ, ಶಿವಾಜಿ ಮಹಾರಾಜರಿಗೆ ಅಪಮಾನ ಮಾಡುವುದು ಕಳೆದೆರಡು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಹಿಂದೂ ಹೃದಯ ಸಾಮ್ರಾಟ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಮಸಿ ಬಳಿಯಲಾಗುತ್ತೆ. ನಿನ್ನೆಯ ದಿನ ಬೆಳಗಾವಿಯಲ್ಲಿ ವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಭಗ್ನಗೊಳಿಸಲಾಗುತ್ತದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಕರ್ನಾಟಕ ನಾಡ ಧ್ವಜವನ್ನು ಕೊಡಲಾಗುತ್ತದೆ. ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಕನ್ನಡ ಭಾಷಿಕ ಹಾಗೂ ಮರಾಠಿ ಭಾಷಿಕ ನಡೆಯುವಂತಹ ಈ ಸಂಘರ್ಷದ ನಡುವೆ ಈ ಮಹಾನ್ ಪುರುಷರ ಪುತ್ಥಳಿಗಳನ್ನು ಭಗ್ನಗೊಳಿಸುವುದು ವಿರೂಪಗೊಳಿಸುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈ ಒಂದು ಪ್ರಶ್ನೆ ನಮ್ಮಲ್ಲಿ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಇಂತಹ ಕೃತ್ಯ ಯಾರೇ ಎಸಗಿರಲಿ, ಇವತ್ತು MES ಪುಂಡರೇ ಆಗಿರಬಹುದು, ಎಷ್ಟೇ ಪ್ರಭಾವ ವ್ಯಕ್ತಿಗಳೇ ಆಗಿರಬಹುದು, ಅಂತಹವರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಜೈ ಜೈ ಶಿವಾಜಿ ಮಹಾರಾಜ ಜೈ.